ಹಾಯ್ ಫ್ರೆಂಡ್ಸ್, ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಂಬರ್ನ ಸಹಾಯ ಇಲ್ಲದೆ ಬಾತ್ರೂಮ್ ಅಥವಾ ಕಿಚನ್ ಸಿಂಕ್ನ ಟ್ಯಾಪ್ ಲೀಕೇಜನ್ನು ಹೇಗೆ ಸರಿಪಡಿಸ್ಬೋದು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೇನೆ. ಈಗ ಬಾತ್ರೂಮ್ ಅಥವಾ ಕಿಚನ್ ಸಿಂಕ್ನ ಟ್ಯಾಪ್ ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಅದನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ಲಂಬರನ್ನೇ ಕಸಿಕೊಳ್ಬೇಕಾಗ್ತದೆ. ಬಟ್ ಕೆಲವು ಪ್ಲಂಬರ್ಗಳು ಈ ಚಿಕ್ಕ ಪುಟ್ಟ ಕೆಲಸಕ್ಕೆ ಬರಲಿಕ್ಕೆ ಒಪ್ಪುವುದಿಲ್ಲ. ಬಂದರೂ ಈ ಒಂದು ಸಣ್ಣ ಕೆಲಸಕ್ಕೆ 200-300 ರೂಪಾಯಿಯಷ್ಟು ಮಿನಿಮಮ್ ಚಾರ್ಜ್ ಮಾಡಿಯೇ ಮಾಡ್ತಾರೆ. ಸೊ ಹಾಗಾಗಿ ಈ ಲೀಕೇಜ್ ಆಗ್ತಾ ಇರುವ ಟ್ಯಾಪನ್ನು ರಿಪೇರಿ ಮಾಡುವ ಸಣ್ಣ ಪುಟ್ಟ ಪ್ಲಂಬಿಂಗ್ ಕೆಲಸ ನಮಗೇನೆ ಗೊತ್ತಿದ್ರೆ ನಮ್ಮ ಹಣನೂ ಸೇವ್ ಆಗೋದ್ರ ಜೊತೆಗೆ ನಾವೇ ನಮ್ಮ ಮನೆಯ ಪ್ಲಂಬಿಂಗ್ ಕೆಲಸ ಮಾಡಿದ್ದೇವೆ ಅನ್ನುವ ತೃಪ್ತಿನೂ ಇರ್ತದೆ ಅಲ್ವಾ ಫ್ರೆಂಡ್ಸ್. ಅದಕ್ಕಾಗಿ ಇವತ್ತು ನಾನು ಬಾತ್ರೂಮ್ ಅಥವಾ ಕಿಚನ್ ಟ್ಯಾಪ್ನ ಸ್ಪಿಂಡಲ್ ಅಥವಾ ವಾಷರನ್ನು ಹೇಗೆ ಚೇಂಜ್ ಮಾಡ್ಬೋದು ಅನ್ನುವ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಫ್ರೆಂಡ್ಸ್, ಈಗ ಜಾಸ್ತಿ ತಡ ಮಾಡದೆ ಈ ಲೀಕೇಜ್ ಟ್ಯಾಪನ್ನು ಹೇಗೆ ರಿಪೇರಿ ಮಾಡ್ಬೋದು ಅನ್ನುವ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಮೊದಲಿಗೆ ಈ ಪ್ಲಂಬಿಂಗ್ ಕೆಲಸಕ್ಕೆ ಈ ರೀತಿಯ ಒಂದು ಸ್ಪ್ಯಾನರ್ ಬೇಕಾಗ್ತದೆ. ನೆಕ್ಸ್ಟು ಸ್ಕ್ರೂ ಡ್ರೈವರ್, ಚಾಕು, ಹಾಗೆಯೇ ಈ ರೀತಿಯ ಟ್ಯಾಪ್ ಸ್ಪಿಂಡಲ್ ಬೇಕಾಗ್ತದೆ. ಫ್ರೆಂಡ್ಸ್, ನಾನಿಲ್ಲಿ ಈ ಪ್ಲಂಬಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡುವ ಮೊದಲು ನೀರಿನ ಮೈನ್ ವಾಲ್ವನ್ನು ಕ್ಲೋಸ್ ಮಾಡಿಟ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಈ ಬಾತ್ರೂಮ್ನ ಟ್ಯಾಪು ಈ ರೀತಿ ಲೀಕೇಜ್ ಆಗ್ತಾ ಇದೆ. ಈಗ ಈ ಲೀಕೇಜನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ಮೊದಲಿಗೆ ಟ್ಯಾಪ್ನ ಮೇಲ್ಗಡೆ ಇರುವ ಕವರನ್ನು ತೆಗೆದುಕೊಳ್ಬೇಕು. ಇದು ತೆಗಲಿಕ್ಕೆ ಸ್ವಲ್ಪ ಗಟ್ಟಿಯಾಗಿಯೇ ಇರ್ತದೆ, ಸೊ ಸ್ವಲ್ಪ ಪ್ರೆಷರ್ ಹಾಕಿ ತೆಗೆದುಕೊಳ್ಬೇಕಾಗ್ತದೆ. ಮೇಲಿನ ಕವರನ್ನು ತೆಗೆದುಕೊಂಡ ನಂತರ ಇದರ ಒಳಗಡೆ ಈ ರೀತಿ ಸ್ಕ್ರೂ ಇರ್ತದೆ. ಈಗ ಈ ಸ್ಕ್ರೂವನ್ನು ಕೂಡ ಒಂದು ಸ್ಕ್ರೂ ಡ್ರೈವರ್ನ ಸಹಾಯದಿಂದ ತೆಗೆದುಕೊಳ್ಬೇಕು. ಹೀಗೆ ಸ್ಕ್ರೂವನ್ನು ತೆಗೆದುಕೊಂಡ್ರೆ ಟ್ಯಾಪ್ನ ಹ್ಯಾಂಡಲನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಈಗ ನೀವಿಲ್ಲಿ ಟ್ಯಾಪ್ನ ಒಳಗಿರುವ ಸ್ಪಿಂಡಲನ್ನು ನೋಡ್ಬೋದು. ಈ ಸ್ಪಿಂಡಲನ್ನು ಕೂಡ ಈಗ ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಲಿಕ್ಕೆ ಈ ರೀತಿ ಸ್ಪಿಂಡಲ್ಗೆ ಕರೆಕ್ಟ್ ಆದ ಸೈಜ್ನ ಸ್ಪ್ಯಾನರ್ ಬೇಕಾಗ್ತದೆ, ಅಥವಾ ಹೀಗೆ ಮಲ್ಟಿಪಲ್ ಸೈಜ್ನ ಸ್ಪ್ಯಾನರನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಮಲ್ಟಿಪಲ್ ಸೈಜ್ನ ಸ್ಪ್ಯಾನರ್ನಿಂದ ಕರೆಕ್ಟ್ ಆದ ಸೈಜನ್ನು ನೋಡಿಕೊಂಡು ಈ ಸ್ಪಿಂಡಲನ್ನು ರಿಮೂವ್ ಮಾಡ್ತಾ ಇದ್ದೇನೆ. ಈ ಸ್ಪಿಂಡಲ್ ಸ್ವಲ್ಪ ಲೂಸ್ ಆದರೆ ಇದನ್ನು ಹೀಗೆ ಕೈಯಿಂದಲೇ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಈ ಸ್ಪಿಂಡಲ್ ಅಥವಾ ವಾಷರ್ ಹಾಳಾಗಿರೋದ್ರಿಂದಲೇ ಟ್ಯಾಪ್ ಲೀಕೇಜ್ ಆಗ್ತಾ ಇತ್ತು. ಸೊ ನಾನೀಗ ಈ ಸ್ಪಿಂಡಲನ್ನು ಚೇಂಜ್ ಮಾಡಿ ಹೊಸ ಸ್ಪಿಂಡಲನ್ನು ಹಾಕ್ತಾ ಇದ್ದೇನೆ. ಈ ಟ್ಯಾಪ್ ಸ್ಪಿಂಡಲ್ ಹಾರ್ಡ್ವೇರ್ ಶಾಪಲ್ಲಿ 90-150 ರುಪೀಸ್ ಒಳಗಡೆ ಸಿಗ್ತದೆ. ಅಂದರೆ ಇದರ ಪ್ರೈಸು ಸ್ಪಿಂಡಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಸ್ಪಿಂಡಲ್ ತಗೊಳ್ಳುವಾಗ ಟ್ಯಾಪ್ಗೆ ಕರೆಕ್ಟ್ ಆದ ಸೈಜ್ನ ಸ್ಪಿಂಡಲನ್ನು ನೋಡಿ ತಗೊಳ್ಬೇಕು. ನಾನಿಲ್ಲಿ ಹೊಸ ಸ್ಪಿಂಡಲನ್ನು ಸ್ಪ್ಯಾನರ್ನಿಂದ ಟೈಟ್ ಮಾಡಿ ಈಗ ಟ್ಯಾಪ್ನ ಹ್ಯಾಂಡಲನ್ನು ಫಿಕ್ಸ್ ಮಾಡ್ತಿದ್ದೇನೆ. ನೆಕ್ಸ್ಟು ಮೊದಲೇ ರಿಮೂವ್ ಮಾಡಿದ ಸ್ಕ್ರೂವನ್ನು ವಾಪಸ್ ಹಾಕಿ ಟೈಟ್ ಮಾಡಿದರೆ ಟ್ಯಾಪ್ನ ಹ್ಯಾಂಡಲ್ ಫಿಕ್ಸ್ ಆಗ್ತದೆ. ನೆಕ್ಸ್ಟು ಟ್ಯಾಪ್ನ ಮೇಲ್ಗಡೆ ಕವರನ್ನು ಹಾಕ್ಕೊಂಡ್ರೆ ಟ್ಯಾಪ್ ಮೊದಲಿನ ಹಾಗೆಯೇ ರೆಡಿ ಆಗ್ತದೆ. ನೀವೀಗಿಲ್ಲಿ ನೋಡ್ಬೋದು, ಟ್ಯಾಪನ್ನು ಆನ್ ಮಾಡಿ ಕ್ಲೋಸ್ ಮಾಡಿದರೆ ಟ್ಯಾಪ್ ಲೀಕೇಜ್ ಆಗೋದು ಪೂರ್ತಿಯಾಗಿ ನಿಂತಿದೆ. ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಟ್ಯಾಪ್ನ ಸ್ಪಿಂಡಲನ್ನು ಚೇಂಜ್ ಮಾಡಿ ತೋರಿಸ್ತೇನೆ. ಈ ಟ್ಯಾಪಲ್ಲಿ ಮೇಲ್ಗಡೆ ಇರುವ ಕವರು ಈ ರೀತಿಯಾಗಿದೆ. ಸೊ ಫಸ್ಟ್ ಇದನ್ನು ರಿಮೂವ್ ಮಾಡ್ಕೊಳ್ಬೇಕು. ಟ್ಯಾಪ್ನ ಕವರ್ ಈ ರೀತಿ ಇದ್ದರೆ ಇದನ್ನು ತೆಗೆಯೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನಿಲ್ಲಿ ಒಂದು ಚಾಕುವಿನಿಂದ ಇದನ್ನು ರಿಮೂವ್ ಮಾಡ್ತಿದ್ದೇನೆ. ಚಾಕುವಿನ ತುದಿ ಚೂಪಾಗಿರೋದ್ರಿಂದ ಈ ಟ್ಯಾಪ್ನ ಕವರನ್ನು ಈಸಿಯಾಗಿ ತೆಗೆದುಕೊಳ್ಬೋದು. ನೆಕ್ಸ್ಟು ಅದರೊಳಗಿರುವ ಸ್ಕ್ರೂವನ್ನು ತೆಗೆದುಕೊಳ್ಬೇಕು. ಈಗ ಈ ಟ್ಯಾಪ್ ಹ್ಯಾಂಡಲನ್ನು ತೆಗೆದು ಅದರೊಳಗಿರುವ ಸ್ಪಿಂಡಲನ್ನು ರಿಮೂವ್ ಮಾಡಬೇಕು. ನೋಡಿ, ಇಲ್ಲಿ ಈ ಸ್ಪಿಂಡಲ್ ಪೂರ್ತಿಯಾಗಿ ಹಾಳಾಗಿದೆ. ಸೊ ನಾನಿಲ್ಲಿ ಈಗ ಹೊಸ ಸ್ಪಿಂಡಲನ್ನು ಟ್ಯಾಪ್ಗೆ ಫಿಕ್ಸ್ ಮಾಡ್ತೇನೆ.
ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ನನಗೆ ಪ್ಲಂಬಿಂಗ್ನ ಬೇಸಿಕ್ ನಾಲೆಜ್ ಗೊತ್ತಿರೋದ್ರಿಂದ ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆ ಪ್ಲಂಬರನ್ನು ಕರೆಸಿಕೊಳ್ಳೋದು ತುಂಬ ಕಮ್ಮಿ. ಯಾವುದೇ ಒಂದು ಕೆಲಸ ನನ್ನಿಂದ ಆಗೋದೇ ಇಲ್ಲ ಅನ್ನುವಾಗ ಮಾತ್ರ ನಾನು ಸಾಮಾನ್ಯವಾಗಿ ಪ್ಲಂಬರನ್ನು ಕರೆಸಿಕೊಳ್ತೇನೆ. ಈಗ ಇಲ್ಲಿ ಹೊಸ ಸ್ಪಿಂಡಲನ್ನು ಫಿಕ್ಸ್ ಮಾಡಿ ಆಯಿತು. ನೆಕ್ಸ್ಟು ಟ್ಯಾಪ್ ಹ್ಯಾಂಡಲನ್ನು ಸ್ಕ್ರೂನ ಸಹಾಯದಿಂದ ಟೈಟ್ ಮಾಡಿ ಅದರ ಮೇಲಿನ ಕವರನ್ನು ವಾಪಸ್ ಹಾಕಿದರೆ ಟ್ಯಾಪ್ ರೆಡಿಯಾಗಿ ಬಿಡ್ತದೆ. ಇದೇ ರೀತಿ ಕಿಚನ್ ಸಿಂಕ್ ಅಥವಾ ವಾಶ್ ಬೇಸಿನ್ ಸಿಂಕ್ನ ಲೀಕೇಜ್ ಟ್ಯಾಪನ್ನು ಕೂಡ ನಾವೇ ಸ್ವತಃ ರಿಪೇರಿ ಮಾಡ್ಕೊಳ್ಬೋದು. ಆದರೆ ಪ್ಲಾಸ್ಟಿಕ್ ಟ್ಯಾಪ್ ಲೀಕೇಜ್ ಆದರೆ ನಾವು ಹೊಸ ಟ್ಯಾಪನ್ನು ತೊಗೊಂಡು ಬಂದು ಹಾಕಬೇಕಾಗ್ತದೆ. ಅದೇ ಸ್ಟೀಲ್ ಟ್ಯಾಪ್ ಆದರೆ ಫುಲ್ ಟ್ಯಾಪನ್ನು ಚೇಂಜ್ ಮಾಡುವ ಬದಲು ಈ ರೀತಿ ಅದರೊಳಗಿರುವ ಸ್ಪಿಂಡಲನ್ನು ಚೇಂಜ್ ಮಾಡಿ ಲೀಕೇಜನ್ನು ಸ್ಟಾಪ್ ಮಾಡ್ಬೋದು. ನನ್ನ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರ್ತದೆ ಅಂತ ಭಾವಿಸ್ತೇನೆ. ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.